ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಲೋಕ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ, ಹಾಗೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತು ಹೆನ್ನೆಸಲ್ಲಿದ್ದೀವಿ ನಾವು, ಸಿಲ್ಕ್ ಸ್ಯಾರೀಸ್ನ ತೊಗೊಬೇಕಿತ್ತು. ಸೊ ನಮ್ಮ ಅಣ್ಣಂದು ಮದುವೆ ಇದೆ, ಹಾಗಾಗಿ ಹುಡುಗಿಗೆ ಸ್ಯಾರಿ ತೊಗೊಬೇಕಿತ್ತು. ಅಕ್ಕ ಟ್ರಯಲ್ ಮಾಡ್ತಾ ಇದ್ದಾರೆ, ಮುಹೂರ್ತಕ್ಕೆ ಬೇಕಿತ್ತು. ಸೊ ಮುಹೂರ್ತಕ್ಕೆ ಕ್ರೀಮ್ ವೈಟ್ ಈ ಥರದ್ದೇ ತೊಗೊಬೇಕಿತ್ತಲ್ವಾ. ಸೊ ಹಾಗಾಗಿ ಅದೇ ಶೇಡಲ್ಲೇ ನೋಡ್ತಾ ಇದ್ವಿ. ತುಂಬಾ ಕಲರ್ ಡಿಫ್ರೆಂಟಾಗಿದೆ, ಆ್ಯಂಡ್ ಕ್ರೀಮ್ ನಾರ್ಮಲ್ ಇರುತ್ತೆ ಬಟ್ ಅದಕ್ಕೆ ಕಾಂಟ್ರಾಸ್ಟಾಗಿ ಚೆನ್ನಾಗಿತ್ತು ಬಾರ್ಡರ್ ಮತ್ತು ಬ್ಲೌಸ್ ಎಲ್ಲನೂ. ಸೊ ಅದನ್ನೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇದೇ ಸಾರಿನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ತುಂಬ ಗ್ರ್ಯಾಂಡಾಗೆಲ್ಲ ಏನು ಮದುವೆ ಮಾಡ್ತಾ ಇಲ್ಲ, ಸಿಂಪಲಾಗೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ, ಆಯಿತಾ. ಹಾಗೆ ಹನಿ ಕೂಡ ಸ್ವಲ್ಪ ಚೆನ್ನಾಗಿ ಆರಾಮಾಗಿ ಇದ್ಲು. ಸೊ ಅದೊಂದು ಸಮಾಧಾನ ಆಯಿತು ನನಗೆ, ಬಿಕಾಸ್ ಅಲ್ಲಿ ತುಂಬ ನಾವು ಹೋಗ್ತಾ ಇರ್ತೀವಲ್ವ ಶಾಪಿಗೆ, ಹಾಗಾಗಿ ಅಲ್ಲಿನ ಸ್ಟಾಫ್ಸ್ ಎಲ್ಲರೂ ತುಂಬ ಅಂದರೆ ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ನಾವು ಹೋದರೆ. ಸೊ ಎಲ್ಲೇ ಆದರೂ ಅಷ್ಟೇ, ನಾವು ಹೇಗೆ ರಿಯಾಕ್ಟ್ ಮಾಡ್ತೀವೋ ಅವರು ನಮಗೆ ಅದೇ ಥರ ರಿಯಾಕ್ಟ್ ಮಾಡ್ತಾರೆ ಅಲ್ವಾ. ಸೊ ಹಾಗಾಗಿ ನಾನಂತೂ ತುಂಬಾ ಖುಷಿ ಖುಷಿಯಾಗಿ ಅವ್ರ ಜೊತೆ ಮಾತಾಡ್ತಿರ್ತೀನಿ. ಸೊ ಹಾಗಾಗಿ ಅವರು ಕೂಡ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ. ಹಾಯ್ ಮಾಡ್ದಡಮ್ಮ, ಮಾಡು. ಹಾಯ್ ಏನು ಬಿಟ್ಟು ಹೇಳು. ಹಾಯ್ ಹೇಳು. ಕಳೆನೇ ಇಲ್ಲ. ಸೊ ಡೋಂಟ್ ಮೈಂಡ್, ನಾವು ನಮ್ಮ ದೊಡ್ಡಮ್ಮಂಗೆ ಯಾವಾಗಲೂ ಅದೇ ಥರ ಫ್ರೆಂಡ್ಲಿ ಆಗಿರ್ತೀವಿ, ಹಾಗಾಗಿ ತಮಾಷೆ ಮಾಡ್ತಾಯಿದ್ವಿ ಹಾಯ್ ಮಾಡು ಅಂತ ಹೇಳ್ಬಿಟ್ಟು. ನಾವೆಲ್ಲರೂ ಸೇರ್ಕೊಂಡಿದ್ದೀವಿ ಅಂದರೆ ತುಂಬಾ ಕಾಲು ಎಳೆಯೋದು, ತಮಾಷೆ ಮಾಡೋದು ಹೆವಿ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಕೆಲವೊಂದು ಕ್ಲಿಪ್ಸ್ನ ನಾನು ವಾಯ್ಸ್ ಓವರ್ ಮಾಡ್ದೇನೆ, ಹಾಗೆ ಹಾಕೋದಕ್ಕೇ ಟ್ರೈ ಮಾಡ್ತೀನಿ. ಆ್ಯಂಡ್ ನಾವು ಸೀರೆ ಎಲ್ಲ ತೊಗೊಂಡು ಆದಮೇಲೆ ತಾಳಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಮಲಬಾರಲ್ಲೇ ತೊಗೊಂಡ್ವಿ ತಾಳಿ ಕೂಡ. ಸೊ ಇದೇ ತಾಳಿನ ತೊಗೊಂಡ್ವಿ. ಆ್ಯಂಡ್ ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಇರುತ್ತಲ್ವ ತಾಳಿದು, ಸೊ ಅದೇ ಥರ ನಮ್ಮ ಕಡೆ ಇದೇ ಥರದ್ದು ಬೇಕಿತ್ತು. ಸೊ ಹಾಗಾಗಿ ಇದೇ ಥರದ್ದು ತೊಗೊಂಡ್ರು. ಆ್ಯಂಡ್ ಕಾಲುಂಗ್ರ ತುಂಬ ಟ್ರೈ ಮಾಡಿದ್ಲು, ಅಲ್ಲಿ ಸೆಟ್ ಆಗಲಿಲ್ಲ ಮಲಬಾರಲ್ಲಿ. ಸೊ ಹಾಗಾಗಿ ಎಸ್ ಎಸ್ ಪುರಮಲ್ಲಿ ರೆಗ್ಯುಲರ್ ಆಗಿ ಯಾವಾಗಲೂ ತೊಗೋತಾ ಇರ್ತಾರೆ. ಸೊ ಅಲ್ಲಿಗೆ ಬಂದುಬಿಟ್ಟು ಅಲ್ಲಿ ಕೂಡ ಕಾಲುಂಗ್ರ ತೊಗೊಂಡ್ವಿ. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಹೋದಾಗ ನನಗೂ ಮಲಬಾರಲ್ಲಿ ಸೆಟ್ ಆಗಲಿಲ್ಲ, ತುಂಬ ಲೂಸ್ ಆಗ್ತಾಯಿತ್ತು. ಇವಳಿಗೆ ಕೆಲವೊಂದು ಲೂಸ್ ಆಗ್ತಾಯಿತ್ತು, ಡಿಸೈನ್ಸ್ ಇಷ್ಟ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಕಾಲುಂಗ್ರ ಬೇರೆ ಕಡೆ ತೊಗೊಂಡ್ವಿ. ಆ್ಯಂಡ್ ಅದಾದಮೇಲೆ ಸ್ಲಿಪ್ಪರ್ಸ್ ತೊಗೊಳ್ಳೋಣ ಅಂತ. ಇದೆಲ್ಲ ಕಂಫರ್ಟಬಲ್ ಇರುತ್ತೆ, ನೀನು ನಡೆಯೋದಕ್ಕೆ ಸರಿ ಹೋಗುತ್ತಿದ್ದು, ಇದೇನು ಬೀಳ್ತಿ ಆ ಥರ ಎಲ್ಲ ಏನು ಅನಿಸಲ್ಲ. ಎಲ್ಲ ತ್ರೀ ಟು ಫೋರ್ ದೊಡ್ಡದಾಗುತ್ತೆ ಅಂತ. ಬೇರೆ ಎಲ್ಲಿದೆ ಅಲ್ಲ ಇವ್ರ ಬಾಯ್ಸ್ಗೆ, ಇದು ಬಿಟ್ರೆ ಎಲ್ಲಿದೆ ಟೂ ಟು ತ್ರೀ ಇಯರ್ಸ್ಗೆ ಅಂತ. ಅಂದ್ರೆ ಟೂ ಟು ತ್ರೀ ಇಯರ್ಸ್ ವರೆಗೂ ಅದರಲ್ಲೇ ಆಗುತ್ತೆ. ಹೌದಾ? ದಪ್ಪ ಇದ್ರೆ ಇಲ್ಲ, ಅದೇ ಸಣ್ಣ ಇದ್ದಾನೆ ಬಟ್ ಹೈಟ್ ಇದ್ದಾನೆ. ಹಾಗೆ ಅವ್ರದ್ದೆಲ್ಲ ಶಾಪಿಂಗ್ ಅಣ್ಣಂದು ಆ್ಯಂಡ್ ಅಣ್ಣನ ಮದುವೆ ಆಗೋದು, ಸೊ ಅವ್ರದ್ದೆಲ್ಲ ಶಾಪಿಂಗ್ ಮುಗ್ದಾದ್ಮೇಲೆ ನಾನು ಹನಿಗೆ ತೊಗೊಬೇಕಿತ್ತು, ಒಂದು ಜೊತೆ ತೊಗೊಂಡೆ ಅಷ್ಟೇ. ಮೂರ್ತಕ್ಕೆ ಬೇಕಿತ್ತು ಅವಳಿಗೆ ಫ್ರೀ ಆಗಿರೋದು, ನಾವು ಒಂದು ಜೊತೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ಲಿಮಿಟೆಡಿಗೆ ಬಂದ್ವಿ. ಸೊ ಅವ್ರದ್ದೆಲ್ಲ ಕೆಲಸ ಆದಮೇಲೆ ಈವ್ನಿಂಗ್ ಒಂದು 8:00 ಆಯಿತು, ಯಾಕಂದರೆ ಈಸಿ ಅಲ್ಲ ಮದುವೆಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಂದ್ರೆ. ಸಿಂಪಲ್ ಆಗಲಿ ಗ್ರ್ಯಾಂಡಾಗೆ ಮದುವೆ ಆಗಲಿ, ತೊಗೊಳ್ಳೋದಂತೂ ಇದ್ದಿದ್ದೇನೆ, ತೊಗೊಳ್ಳೇಬೇಕು. ಅದ್ರ ಕೆಲಸ ಎಷ್ಟಿದೆಯೋ ಅಷ್ಟು ಇದ್ದೇ ಇರುತ್ತೆ ಮನೆಯಲ್ಲಿ. ಆ್ಯಂಡ್ ಮನೆಯಲ್ಲಿ ಕೆಲವರು ಮನೆ ಹತ್ರ ಕೆಲಸ ಮಾಡ್ತಾಯಿದ್ರು, ನಾವೆಲ್ಲ ಶಾಪಿಂಗ್ ಅಂತ ಬಂದ್ವಿ. ಆ್ಯಂಡ್ ನಮ್ಮದು ಈ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಹನಿಗೆ ಮಾತ್ರ ತೊಗೊಂಡೆ ನಾನು. ಅಚ್ಚಿಗೆ ನೋಡ್ತಾ ಇದ್ದೆ ಬಟ್ ಅಚ್ಚಿಗೆ ನನಗೆ ಯಾಕೋ ಸೈಜ್ ಅಷ್ಟು ಸೆಟ್ ಆಗ್ತಾ ಇರಲಿಲ್ಲ. ಬಿಕಾಸ್ ಅವನು ಹೈಟ್ ಬರ್ತಾನೆ ಬಟ್ ಸಣ್ಣ ಬರ್ತಾನೆ, ಯಾವ ಸೈಜ್ ತೊಗೊಬೇಕು ಅಂತ ನನಗೆ ಕನ್ಫ್ಯೂಸ್ ಆಗಿಬಿಡ್ತು. ಹಾಗಾಗಿ ಹನಿಗೆ ಮಾತ್ರ ತೊಗೊಂಡ್ಬಿಟ್ಟು ನಾವು ಅಲ್ಲಿಂದ ಪಾರ್ಲರಿಗೆ ಬಂದ್ವಿ. ಸೊ ಫಸ್ಟು ನಾನು ಪಾರ್ಲರ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡು ಮನೆಯಿಂದ ಹೊರಟು, ಇಲ್ಲಿ ಬಟ್ಟೆ ತೊಗೊಳ್ಳೋ ಅಷ್ಟರಲ್ಲಿ ನನಗೆ ಅದು ಮರ್ತೇ ಹೋಗ್ಬಿಟ್ಟಿತ್ತು. ಸೊ ಆ ಟೈಮಲ್ಲಿ ದೊಡಮ್ಮ ಮನೆ ಹತ್ರ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಹೊರಟ್ವಿ, ಅಪ್ಪ ಅಮ್ಮ ನಾನು ಮೂರು ಜನ ಹೊರಟ್ವಿ ಪಾಪು ಕರ್ಕೊಂಡು. ಆಮೇಲೆ ಅಕ್ಕ ಕಾಲ್ ಮಾಡಿದ್ರು ಸಡನ್ನಾಗಿ, ಹೈಬ್ರೋಗೆ ಕರ್ಕೊಂಡು ಹೋಗು, ಯಾರೂ ಇಲ್ಲ ಹೋಗೋದಕ್ಕೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಂಗೆ ಅವಾಗ ಫ್ಲ್ಯಾಶ್ ಆಯಿತು, ಅಯ್ಯೋ ನಾನು ಹೈಬ್ರೋ ಮಾಡಿಸ್ಬೇಕಲ್ಲ ಅಂತ ಅಂದ್ಕೊಂಡು
ಮತ್ತೆ ಐಬ್ರೋಗೆ ಲೋರಿಯಲ್ ಸಲಾನ್ಗೆ ಬಂದ್ವಿ. ನಾನು ಫಸ್ಟೇ ಹೋಗಿದ ತಕ್ಷಣ ಐಬ್ರೋ ಮಾಡಿಸ್ಕೊಂಡ್ಬಿಟ್ಟೆ. ನಂದಾದ್ಮೇಲೆ ಅಕ್ಕ ಮತ್ತೆ ನಮ್ಮ ಅತ್ತಿಗೆ, ಸೊ ಹೊಸ ಅತ್ತಿಗೆ, ಸೊ ಅವ್ರು ಮಾಡಿಸ್ಕೊತಾ ಇದ್ರು. ಯಾಕಂದ್ರೆ ನಾನು ಬೇಗ ಮಾಡಿಸ್ಕೊಂಡ್ಬಿಟ್ಟೆ. ಹನಿ ಮತ್ತೆ ಆಟ ಮಾಡಿದ್ರೆ ಯಾರ ಕೈಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಹಾಗಾಗಿ ಫಸ್ಟ್ ನಾನು ಮಾಡಿಸ್ಕೊಂಡೆ. ಅದಾದ್ಮೇಲೆ ಅವರಿಬ್ರು ಮಾಡಿಸ್ಕೊಂಡ್ರು. ರೆಡಿ ಮಾಡ್ತಾ ಇದ್ದೀರಾ? ಕಣ್ಣಿ ಎತ್ಕೋ ಅವಳನ್ನ. ಹಾಂ ಎತ್ಕೋ. ಹಲೋ ಹಲೋ ಇವಾಗ ಹಿಂಗೆ ಆಮೇಲೆ ಹಂಗೆ. ಹಾಯ್ ಕಂದ, ಹಾಯ್ ಕಂದ. ಮದ್ವೆ ಗಂಡು ಕಾಣಿಸಲ್ಲ, ಈ ಕಡೆ ಬಾ. ಮದ್ವೆ ಗಂಡು ಊಟ ಮಾಡಿ ಸ್ವಲ್ಪ ದಪ್ಪ ಆಗಪ್ಪ. ಎಣ್ಣೆ ತಿನ್ಬೇಡ, ಗಂಟ್ಲು ಕೆಡಿಸ್ಕಂತೆ, ಆಮೇಲೆ ಹೆಂಡತಿ ಬೈದ್ಬಿಡ್ತಾಳೆ. ಎಲ್ಲೋದ ಅಚ್ಚು? ಏನ್ ಸ್ವೀಟು? ಹಾ ಪಾಯಸ. ನೀನೇ ಬಂದಿಲ್ಲ ನೋಡು. ಹ್ಮ್ ಮದ್ವೆ ಗಂಡ ಖುಷಿ ಆಗ್ಬಿಟ್ಟಿ ನನ್ ಮಾಮನ್ ಮದ್ವೆ ಅಂತ. ಶಿಂಟು ಏನದು ಎದ್ದೋಳು ಅಚ್ಚು? ಅವ್ನು ಮುತ್ಕೊಡ್ತಾ ಇರೋದ್ ನೋಡು. ಯಾಕೆ ಕೊಟ್ಟಿದ್ದು ನೀನು ಚಿಂಟುಗೆ? ಯಾಕೆ ಮುತ್ಕೊಟ್ಟಿದ್ ನೀನು? ಇವಳು ನಗ್ತಾ ಇರೋದ್ ನೋಡು. ಕನಿ ಫುಲ್ ಇವೆಲ್ಲ ಅದಕ್ಕೆ ಕನಿ, ಕನಿ ಇದು ಒಂದ್ ಇವು ಅಷ್ಟೇ ಕನಿ ಹಾಕದ್, ಬೇರೆ ಕಲರ್ ಇನ್ ಯಾವ ಮ್ಯಾಚ್ ಮಾಡಕ್ ಬರಲ್ಲ. ಇವು ಇಷ್ಟೇ ಹಾಕ್ಬೇಕು ಹಾಕಿದ್ರೆ ಅಲ್ಲ ಅಜಯ್ ಬೇರೆ ಕಲರ್ಸ್ ಅಂತಂದ ಅದಕ್ಕೆ. ಅದು ಎಲ್ಲ ಸಾರಿ ತಂದ್ರಲ್ವಾ ಫ್ರೆಂಡ್ಸ್? ಹಾಗೆ ಅರಶಿನ ಶಾಸ್ತ್ರಕ್ಕೆ ರೆಡಿ ಮಾಡ್ತಾ ಇದ್ವಿ. ಸೊ ನಾವು ಸುಮ್ಮನೆ ಸಿಂಪಲ್ ಆಗಿ ನಾವು ಮಾತ್ರ ಮಾಡ್ಕೊಳ್ಳೋಣ ಅನ್ಕೊಂಡಿದ್ವಿ. ಬಟ್ ಎಲ್ಲರೂ ಬರ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ, ನಾಳೆ ಬರ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಬಟ್ ಎಲ್ಲರೂ ಕೂಡ ಬಂದರು, ತುಂಬಾ ಚೆನ್ನಾಗಾಯ್ತು ಅಂತ ಹೇಳ್ತಾ ಇದ್ರು. ಆ್ಯಂಡ್ ಅರಶಿನ ಶಾಸ್ತ್ರ ಮತ್ತು ಹಾಸೆ ಹಚ್ಚೋದು ಅಂತ ಏನೋ ಶಾಸ್ತ್ರ ಮಾಡ್ತಾರಂತೆ. ಸೊ ಅದೆಲ್ಲದನ್ನು ತುಂಬ ಅಂದರೆ ತುಂಬ ಚೆನ್ನಾಗಾಯ್ತಂತೆ ನೈಟು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಾಯಿತು.
ಅಂತ ಹೇಳ್ತಿದ್ರು. ಸುಮ್ಮನೆ ಸಿಂಪಲ್ ಮ್ಯಾರೇಜ್ ಅಂದ್ಕೊಂಡ್ರು ಕೂಡ ಚೆನ್ನಾಗೇ ಆಯಿತು ಅಂತ ಹೇಳ್ತಾಯಿದ್ರು. ನಾನು ಆ ಟೈಮಲ್ಲಿ ಇರಲಿಲ್ಲ, ಯಾಕಂದರೆ ಹನಿ ಆಟ ಮಾಡ್ತಿದ್ಲು, ಹಾಗಾಗಿ ನಾನು ಮನೆಗೆ ಬಂದುಬಿಟ್ಟೆ, ಇರಲಿಲ್ಲ ಅಲ್ಲಿ. ಸೊ ಸಿಂಪಲಾಗಿ ರೆಡಿ ಮಾಡ್ತಿದ್ವಿ, ಹಾಗೆ ಹುಡುಗಿ ಕೂಡ ರೆಡಿ ಆಗಿಬಿಟ್ಟು ಬಂದಿಲ್ಲೋ ಆಲ್ರೆಡಿ. ಸೊ ಹುಡುಗಂಗೆ ರೆಡಿ ಮಾಡ್ತಾಯಿದ್ರು ನಮ್ಮಕ್ಕ. ಆ್ಯಂಡ್ ಎಲ್ಲ ರೆಡಿ ಮಾಡಾದಮೇಲೆ ಸೊ ನಾನು ಒಂದೇ ಫೋಟೋ ತೆಗೆಸ್ಕೊಂಡಿದ್ದು. ಸೊ ಅದು ಅಷ್ಟಕ್ಕೂ ಹನಿ ಸಪೋರ್ಟ್ ಮಾಡಲಿಲ್ಲ. ಅದಾದಮೇಲೆ ಬಳೆಶಾಸ್ತ್ರನೂ ಅಷ್ಟೇ, ಸುಮ್ಮನೆ ನಾರ್ಮಲ್ ನಾವು ಮಾತ್ರ ಇರ್ತೀವಿ, ಅಕ್ಕ ನಾವು ಅಮ್ಮ ದೊಡ್ಡಮ್ಮ, ಸೊ ಇಷ್ಟು ಜನ ಇರ್ತೀವಿ, ಇನ್ನೊಂದು 4 ಜನ ಯಾರನ್ನಾದರೂ ಖರೀದಿ ಮಾಡೋಣ ಅಂದ್ಕೊಂಡಿದ್ವಿ. ಬಟ್ ಹೇಳಿದ್ನಲ್ವ, ಎಕ್ಸ್ಪೆಕ್ಟ್ ಮಾಡದೇ ಇರೋದಕ್ಕಿಂತ ಚೆನ್ನಾಗೇ ಆಯಿತು. ಆ್ಯಂಡ್ ಇದೆಲ್ಲ ಬಿಂದಿಗೆ ಮನೆಯಲ್ಲೇ ಇತ್ತು, ಸೊ ಹಾಗಾಗಿ ಅದನ್ನ ಇಟ್ಬಿಟ್ಟು ಅದಕ್ಕೆಲ್ಲ ಚೆಂಡು ಹೂವು ಬಿಟ್ಟು ಆ್ಯಂಡ್ ಈ ವೈಟ್ ಸ್ಕ್ರೀನ ತರಿಸಿ ಅದಕ್ಕೆ ಈ ಥರ ರೆಡಿ ಮಾಡಿದ್ವಿ ಸಿಂಪಲಾಗಿ. ಆ್ಯಂಡ್ ಫೋಟೋಸ್ ಬಂದಮೇಲೆ ಗೊತ್ತಾಗುತ್ತೆ ಚೆನ್ನಾಗಿ ಬಂದಿದೆಯೋ ಔಟ್ಪುಟ್ ಅಂತ ಹೇಳಿಬಿಟ್ಟು. ಬಟ್ ನಮಗೆ ಎಷ್ಟಾಗುತ್ತೋ ಅಷ್ಟು ಸಡನ್ನಾಗಿ ಒಂದು 3 ಡೇಸಲ್ಲಿ 4 ಡೇಸಲ್ಲೇ ಫಿಕ್ಸ್ ಆಗಿದ್ದು, ಹಾಗಾಗಿ ಆ ಟೈಮಲ್ಲಿ ಎಲ್ಲನೂ ಅರೇಂಜ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಹಾಗಾಗಿ ಬೇಡ ಎಷ್ಟಿದೆಯೋ ಅಷ್ಟರಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡ್ವಿ. ಹಾಗೆ ಸೊ ಇವರೇ ಹುಡುಗ ಹುಡುಗಿ, ಆ್ಯಂಡ್ ಇಬ್ಬರದ್ದು ಏನಕ್ಕೆ ಒಟ್ಟಿಗೆ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಳ್ಬೋದು. ಸೊ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಅಂತ ಹೇಳಿಬಿಟ್ಟು, ಬಿಕಾಸ್ ಲವ್ ಮ್ಯಾರೇಜ್ ಆಗಿರೋದ್ರಿಂದ. ಸೊ ಮನೇಲೆ ಹುಡುಗನ ಮನೇಲೆ ಎಲ್ಲ ಮಾಡ್ತಿರೋದು, ಏನಾದರೂ ಎಲ್ಲ ಓಕೆ ಅನ್ನೋ ಆಗಿದ್ದರೆ ತುಂಬ ಗ್ರ್ಯಾಂಡಾಗಿ ಮಾಡ್ಕೊಬೇಕಂತ ಪ್ಲ್ಯಾನ್ ಇತ್ತು. ಆ್ಯಂಡ್ ಇನ್ನೊಂದೇನು ಅಂದರೆ ಸಿಂಪಲಾಗಿ ಮದುವೆ ಮಾಡಿಬಿಟ್ಟು ರಿಸೆಪ್ಷನ್ನ ಗ್ರ್ಯಾಂಡಾಗಿ ಮಾಡೋಣ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಬಟ್ ಅದಾದಮೇಲೆ ಯಾಕೋ ಬೇಡ ಅಂತ ಅಂದ್ಬಿಟ್ಟು ಸಿಂಪಲಾಗಿ ಮದುವೆಗೆ ಎಲ್ಲರೂ ಇನ್ವೈಟ್ ಮಾಡ್ತೀನಿ, ರಿಸೆಪ್ಷನ್ ಎಲ್ಲ ಬೇಡ ಅಂತ ಅಂದರು. ಸೊ ಸುಮ್ಮನೆ ಎಲ್ರಿಗೂ ಈ ಟೈಮ್ ಅಷ್ಟು ಬೇಜಾರಿರುತ್ತೆ ಬೇಡ ಅಂತ ಹೇಳಿಬಿಟ್ಟು ಹಾಗಾಗಿ ಈ ಥರ ಸಿಂಪಲಾಗೆ ಮಾಡ್ಕೊಂಡ್ವಿ. ಆ್ಯಂಡ್ ಸಿಂಪಲ್ ಅಂದರೂ ಕೂಡ ಚೆನ್ನಾಗೇ ಆಯಿತು. ಬಟ್ ಎಲ್ಲ ಶಾಸ್ತ್ರನೂ ನಾನು ಕ್ಯಾಪ್ಚರ್ ಮಾಡಬೇಕು ಅಂತ ಅಂದ್ಕೊಂಡೇ ಹೋಗಿದ್ದು. ಅದನ್ನು ಫಸ್ಟು ಎಲ್ಲರೂ ಬರೋದಕ್ಕಿಂತ ಸ್ವಲ್ಪ ಮುಂಚೆ ಚೆನ್ನಾಗೇ ಇದ್ಲು. ಬಟ್ ಎಲ್ಲರೂ ಟೈಮ್ ಆಗ್ತಾ ಜನ ಜಾಸ್ತಿ ಆದ್ರಲ್ವಾ, ಸೊ ಇವಳು ತುಂಬ ಕ್ರ್ಯಾಂಕಿಯಾಗಿ ಆಡ್ಬಿಡ್ತಾಳೆ, ಹಾಗಾಗಿ ನಾನು ಜಾಸ್ತಿ ಹೊತ್ತು ಒಳಗಡೆ ಎಲ್ಲ ಇರಲಿಲ್ಲ, ಹೊರಗೆ ಓಡಾಡಿಸ್ಕೊಂಡಿದ್ದೆ ನಾನು. ಆ್ಯಂಡ್ ಅದಾದಮೇಲೆ ಒಂದು ಫೋಟೋ ಏನೋ ತೆಗೆಸ್ಕೊಂಡೆ ಅಷ್ಟೇ ನಾನು. ಅದಾದಮೇಲೆ ಹೊರಗಡೆ ಕರ್ಕೊಂಡು ಓಡಾಡಿಸ್ಕೊಂಡು ಓಕೆ ಇರ್ತಾಳೇನೋ ನೋಡೋಣ, ಶಾಸ್ತ್ರ ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇದೇ ಲಾಸ್ಟ್ ಮದುವೆ ನಮ್ಮ, ಆ್ಯಕ್ಚುಲಿ ಹೆಣ್ಮಕ್ಳಲ್ಲಿ ನಾನು ಚಿಕ್ಕೋಳು, ನಾನು ಲಾಸ್ಟ್ನೇವಳು, ಆ್ಯಂಡ್ ಗಂಡು ಮಕ್ಕಳಲ್ಲಿ ಇವ್ನು ನಮ್ಮ ಅಣ್ಣ ಚಿಕ್ಕೋನು. ಸೊ ಹಾಗಾಗಿ ಇವಂದೇ ಇವಾಗ ಲಾಸ್ಟ್ ಮದುವೆ, ತುಂಬ ಹತ್ರದ್ದು ಹತ್ರದ್ದು ಅಂದರೆ ಇರೋಣ ಅಂತ ಅಂದ್ಕೊಂಡು ಆಸೆಯಿಂದ ಹೋದೆ. ಬಟ್ ಇರೋದಕ್ಕೆ ಆಗಲೇ ಇಲ್ಲ, ಹನಿ ಸಪೋರ್ಟ್ ಮಾಡಲಿಲ್ಲ. ಆ್ಯಂಡ್ ಹೇಳಿದ್ರು ಬಂದು ಅಕ್ಕವರೆಲ್ಲ ಮನೇಲಿ, ಇಲ್ಲ ತುಂಬ ಚೆನ್ನಾಗಾಯಿತು ಅಂತ. ಹಾಗೆ ನಾವು ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ವಿ ಅರಿಶಿನ ಶಾಸ್ತ್ರಕ್ಕೆ, ಎಲ್ಲರೂನು ಯೆಲ್ಲೋ ಕಲರ್ ಸ್ಯಾರಿ ಹಾಕೋಣ ಇಲ್ಲ ಡ್ರೆಸ್ ಹಾಕೋಣ ಅಂದ್ಕೊಂಡಿದ್ವಿ. ಬಟ್ ನಂದು ಕೂಡ ರೆಡಿ ಇತ್ತು, ಆದರೆ ನಾನು ಫಸ್ಟು ಒಂದು ಟಾಪ್ ಮತ್ತೆ ಲೆಗ್ಗಿನ ಹಾಕ್ಕೊಂಡು ಹೋಗಿದ್ದೆ, ಆಮೇಲೆ ಬಂದು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಅಷ್ಟು ಮಾತ್ರ ಹಾಕ್ಕೊಂಡು ಹೋಗಿದ್ದೆ. ಆದರೆ ಇವಳು ಹೇಗೂ ಸಪೋರ್ಟ್ ಮಾಡಲ್ಲ, ನಾನು ಹಾಕಿದ್ರು ವೇಸ್ಟು, ಫಂಕ್ಷನ್ ಎಂಡ್ ಆಗೋ ತನಕ ಅಂತೂ ಇವಳು ಸಪೋರ್ಟ್ ಮಾಡಲ್ಲ ಅಂತ ಹೇಳಿಬಿಟ್ಟು ನಾನು ಇರಲೇ ಇಲ್ಲ. ಹಾಗೆ ಮನೆಗೆ ಬಂದುಬಿಟ್ಟೆ, ಇದೇ ಡ್ರೆಸ್ಸಲ್ಲಿ ಒಂದು ಫೋಟೋ ತೆಗೆಸ್ಕೊಂಡು ಸುಮ್ಮನೆ ಮನೆಗೆ ಬಂದುಬಿಟ್ಟೆ ನಾನು. ಸೊ ಅಕ್ಕವರೆಲ್ಲ ಯೆಲ್ಲೋ ಸ್ಯಾರೀಸ್ ಎಲ್ಲ ಹಾಕ್ಕೊಂಡಿದ್ರು, ಅವರೆಲ್ಲ ಇದ್ದರು, ಬಟ್ ನನಗಾಗಲಿಲ್ಲ. ನಾನು 11:10:30 ಹಂಗೆ ಮನೆಗೆ ಬಂದುಬಿಟ್ಟೆ ನಾನು. ಹನಿ ಅಲ್ಲಿ ಅರಿಶಿನ ಶಾಸ್ತ್ರ ಮಾಡ್ತಿದ್ದಾರೆ ಕಣಿ, ಹೋಗದ್ ಬೇಡವ, ನಾವು ಅರಿಶಿನ ಹಚ್ಚದ್ ಬೇಡ ಮಾಮಂಗೆ, ಬೇಡವ ಮಾಮಂಗ್ ಹಚ್ಚದು, ಮಾ ಪಪ್ಪನ್ ತಿಂತ ಇದೆ. ಇವಳಿಗೆ ತರಬೇಕು ಒಂದು ಡಾಗ್. ಅದನ್ನ ಮಾತಾಡಿಸ್ತಿಲ್ಲ, ಗುಂಡ ಎಲ್ಲ ಸೆಟ್ ಆಗಲ್ಲ ಬಿಡು ಅಪ್ಪ. ಅವನು ನಾನು
ನೈಟ್ ಅಷ್ಟೇ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು ನನಗೆ, ಯಾಕಂದರೆ ಒಂದು ಶಾಸ್ತ್ರದ ಕೂಡ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿರೋದಕ್ಕೆ ನನಗೆ ಆಗಲಿಲ್ಲ. ಸೊ ಹಾಗಾಗಿ ನಾನು ಬಂದುಬಿಟ್ಟೆ. ಇದು ನೆಕ್ಸ್ಟ್ ಡೇ ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇದು ನೆಕ್ಸ್ಟ್ ಡೇ ನಾವೆಲ್ಲರೂ ರೆಡಿ ಆಗಿಬಿಟ್ಟು ಇವಾಗ ಗೊರವನಹಳ್ಳಿಗೆ ಹೋಗ್ತಾ ಇದ್ದೀವಿ. ಗೊರವನಹಳ್ಳಿಲಿ ಮದುವೆ ಇರೋದು, ಸೊ ದೇವಸ್ಥಾನದಲ್ಲಿ ಮದುವೆ ಇಟ್ಕೊಬೇಕಂತ ಅಣ್ಣಂಗೆ ಆಸೆ ಇತ್ತಂತೆ. ಸೊ ಹಾಗಾಗಿ ಅಲ್ಲೇ ಮದುವೆ ಇಟ್ಕೊಂಡಿದ್ದು, ಸಿಂಪಲ್ ಆಗೇ. ಸೊ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಅಪ್ಪಾಜಿ ಇನ್ನೊಂದು ಕಾರಲ್ಲಿ ಬರ್ತಾ ಇದ್ದಾರೆ. ಸೊ ನಾವು ಒಂದು ಕಾರಲ್ಲಿ ಹೋಗ್ತಾ ಇದ್ದೀವಿ ಎಲ್ಲರೂ. ಹಾಗೆ ಮಿಕ್ಕವರೆಲ್ಲ ರಿಲೇಷನ್ಸ್ ಎಲ್ಲ ಬಸ್ ಎಲ್ಲ ಮಾಡಿದ್ರು. ಸೊ ಹಾಗಾಗಿ ಅವರೆಲ್ಲ ಒಂದು ಗಾಡೀಲಿ ಹೋಗ್ತಾ ಇದ್ರು. ನಾವು ರೆಡಿಯಾಗಿ ಪಾಪುಗೆ ಸ್ನಾನ ಮಾಡಿಸ್ಕೊಂಡ್ರು. ಹೋಗೋ ಅಷ್ಟರಲ್ಲಿ ಸ್ವಲ್ಪ ಟೈಮೇ ಆಯಿತು. ನಾವು ಹೋಗಿ 8:30 ಆಗಿತ್ತು ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ. ಆ್ಯಂಡ್ ಹನಿ ಕೂಡ ನಿದ್ದೆ ಬಂದಿತ್ತು, ಯಾಕಂದರೆ ಅವಳು 6:00 ಎದ್ದುಬಿಟ್ಟಿದ್ಲು. ಸೊ ಅವಳು ಅಷ್ಟು ಆ್ಯಕ್ಟಿವ್ ಇರಲಿಲ್ಲ, ಒಂದು ಸ್ವಲ್ಪ ಹೊತ್ತಿಗೆ ಅವಳು ಮಲ್ಕೊಂಬಿಟ್ಲು. ನಾನು ಹೇಗಿದ್ರು ರೆಡಿಯಾಗಿದ್ದೀನಿ. ಈ ಡ್ರೆಸ್ಸು ಅವತ್ತು ತೊಗೊಂಡು ಸುಮಾರು ದಿನ ಆಗಿತ್ತು, ಬಟ್ ಯಾವುದಕ್ಕೂ ಯೂಸ್ ಆಗಿರಲಿಲ್ಲ. ಸೊ ಇವಾಗ ಯೂಸ್ ಆಯಿತು. ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಒಂದೆರಡು ಫೋಟೋಸ್ ತೊಗೊಳ್ಳೋಣ. ನಾಮಚಿಲ್ಮೆ ರೋಡಲ್ಲಿ ಹೋಗ್ತೀವಿ, ಚೆನ್ನಾಗಿರುತ್ತೆ, ಒಂದೆರಡು ಫೋಟೋಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ತುಂಬ ಟ್ರೈ ಮಾಡಿದೆ ಅನಿನ ಎದ್ದೋಳ್ಸೋದಕ್ಕೆ, ಬಟ್ ಅವಳು ಎದ್ದೊಳ್ಳಿಲ್ಲ, ಮಲ್ಕೊಂಡ್ಬಿಟ್ಲು ಅವಳು. ಹಾಗಾಗಿ ಬೇಡ ಅವಳಿಗೆ ಡಿಸ್ಟರ್ಬ್ ಮಾಡೋದು ಅಂತ ಹೇಳಿಬಿಟ್ಟು ನಾವೇ ಫೋಟೋಸ್ನ ರೋಡ್ ಸೈಡಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾವೇ ಒಂದೆರಡು ಫೋಟೋಸ್ನ ತಕ್ಕೊಂಡು ಮತ್ತೆ ಹೊರಟ್ವಿ. ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಚೆನ್ನಾಗೇ ಆಯಿತು ನಮಗೆ. ಆ್ಯಂಡ್ ಅಂದ್ಕೊಂಡಿದ್ದೆ ನಾನು ಮದುವೆ ಮುಂಚೆ, ಅಂದ್ಕೊಂಡೆ ಎಲ್ಲನೂ ಕ್ಯಾಪ್ಚರ್ ಮಾಡಬೇಕು, ಚೆನ್ನಾಗಿರುತ್ತೆ ಮೆಮೊರೀಸು. ಸೊ ಅಣ್ಣಂಗೆ ಕೂಡ ಅವರು ತುಂಬ ವರ್ಷ ಆದಮೇಲೆ ನೋಡ್ತಾರೆ, ಯಾಕಂದರೆ ವೀಡಿಯೋಸ್ ಮಾಡಿಸಿಲ್ಲ, ಓನ್ಲಿ ಫೋಟೋಸ್ ಮಾತ್ರ ತೆಗೆಸಿದ್ದಾರೆ, ವೀಡಿಯೋಗ್ರಫಿ ಮಾಡಿಸಿರಲಿಲ್ಲ. ಸೊ ನಾನು ಮಾಡ್ಕೊಳ್ಳೋದ್ರಿಂದ ಅವ್ರಿಗೂ ಒಂದು ಮೆಮೊರಿ ಇರುತ್ತೆ, ಅವರು ನೋಡ್ತಾರೆ ಅಂತಲೇ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಸೊ ಹಾಗಾಗಿ ನನಗೆ ಸಪೋರ್ಟ್ ಮಾಡಲಿಲ್ಲ ಅನಿ. ಏನು ಮಾಡೋದು, ಮಕ್ಕಳು ಇದ್ದರೆ ಹಾಗೆ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಅವ್ರ ಮೂಡ್ ಹೇಗಿರುತ್ತೋ ನಾವು ಹಾಗೆ ಇರಬೇಕಾಗತ್ತೆ. ಆ್ಯಂಡ್ ಈ ರೋಡಲ್ಲಿ ತುಂಬಾ ಚೆನ್ನಾಗಿ ಬರ್ತವೆ ಫೋಟೋಸು. ಆ್ಯಂಡ್ ರೋಡಲ್ಲಿ ತೆಗಿಲಿಲ್ಲ ನಾನು, ಸೈಡಲ್ಲಿ ಫುಲ್ ಎಲ್ಲ ಈ ಬ್ಯಾಂಬೋ ಟ್ರೀಸ್ ಇದ್ದು. ಸೊ ಅದೆಲ್ಲ ಒಣಗಿತ್ತು, ಸಕ್ಕದಾಗಿ ಬಂತು ಗೊತ್ತಾ. ಆ್ಯಕ್ಚುಲಿ ನ್ಯಾಚುರಲ್ ಫೋಟೋಸೇ ತುಂಬ ಚೆನ್ನಾಗಿರುತ್ತೆ ಎಡಿಟೆಡ್ಗಿಂತ, ತುಂಬಾ ಚೆನ್ನಾಗಿ ಬಂದವು ಫೋಟೋಸ್ ಎಲ್ಲ ನಾನು. ಸೊ ಇಲ್ಲಿಂದ ಒಂದೆರಡು ಫೋಟೋಸ್ ತೆಕ್ಕೊಂಡು ನಾವು ಗೊರವನಹಳ್ಳಿಗೆ ಹೋದ್ವಿ. ಆ್ಯಂಡ್ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಬೆಳಗ್ಗೆ ಬೆಳಗ್ಗೆ ಹೋದರೆ ಇಷ್ಟು ಚೆನ್ನಾಗಿ ದರ್ಶನ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು, ಯಾಕಂದರೆ ನಾವು ಯಾವಾಗಲೂ ಹೋಗ್ತಾ ಇದ್ವಿ. ಯಾವ ಟೈಮ್ ಅಂದರೆ ಒಂದು 12:00, 1:00 ಈ ಟೈಮಲ್ಲಿ ಹೋಗ್ತಾ ಇದ್ವಿ. ಸಖತ್ ಜನ ಆಗಿಬಿಟ್ಟಿರೋರು. ಬಟ್ ಈ ಸಲ ನಾವು 1:30, 9:00 ಹೋಗಿದ್ದಕ್ಕೆ ದರ್ಶನ ಎಷ್ಟು ಚೆನ್ನಾಗಾಯಿತು ಅಂದರೆ ಖುಷಿಯಾಯಿತು ನೋಡೋದಕ್ಕೆ. ಏನೋ ಒಂಥರ ಹೊಸದಾಗಿ ಎಲ್ಲ ರೆಡಿ ಮಾಡಿದರು ದೇವಸ್ಥಾನನ ಒಳಗಡೆ ಗರ್ಭಗುಡಿ ಹತ್ರ. ತುಂಬ ಚೆನ್ನಾಗಿತ್ತು, ದೇವ್ರ ದರ್ಶನ ಆಯಿತು ನಮಗಂತೂ. ಹನಿನ ಕರ್ಕೊಂಡು ಫಸ್ಟ್ ಟೈಮ್ ಹೋಗಿದ್ದಲ್ವಾ, ಸೊ ಅವಳು ಕೂಡ ಆ ಟೈಮಿಗೆ ಕರೆಕ್ಟಾಗಿ ಅವಳನ್ನ ಎದೋಳಿಸ್ಕೊಂಡು ಕರ್ಕೊಂಡೋದೆ. ಅವಳೇನು ಹಠ ಮಾಡಲಿಲ್ಲ, ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಿ ಅವಳು ಕೂಡ ಮಾಡಿದ್ಲು. ಸೊ ಚೆನ್ನಾಗಿತ್ತು ನೋಡಿ, ಮಲ್ಕೊಂಬಿಟ್ಟಿದ್ದಾಳೆ ಅವಳು ಆಲ್ರೆಡಿ. ಒಂದು 5 ನಿಮಿಷನೂ ಆಗಲಿಲ್ಲ ಕಾರ್ ಹತ್ಬಿಟ್ಟು, ಸೊ ಅಷ್ಟರಲ್ಲಿ ಮಲಗಿಬಿಟ್ಲು ಅವಳು, ಅಷ್ಟು ನಿದ್ದೆ ಬಂದ್ಬಿಟ್ಟಿತ್ತು ಅವಳಿಗೆ. ದೇವಸ್ಥಾನಕ್ಕೆ ಬಂದು ಗೊರವನಹಳ್ಳಿಲಿ ನನ್ನ ಮಗಳು ಮಲಗಿದ್ದಾಳೆ ಅಂತ ಹೇಳ್ಬಿಟ್ಟು ಕಾರಲ್ಲಿ ವೇಟ್ ಮಾಡ್ಕೊಂಡು ಕೂತಿದ್ದೀವಿ. ಸೊ ಮೂರ್ತನ ಮುಗ್ದು ಊಟನೂ ಮಾಡ್ಕೊಂಡು ಎಲ್ಲರೂ ಹೋದ್ರು ನಾವು ಕಾರಲ್ಲೇ ಕೂತಿರ್ತೀವಿ ಅನ್ಸುತ್ತೆ. ಇಲ್ಲ ನಂಗೆ ಮದ್ವೆ ಹತ್ರ ಹೋಗೋದಕ್ಕಿಂತ ದೇವ್ರ ದರ್ಶನ ಮಾಡ್ಬೇಕು ಫಸ್ಟ್ ಟೈಮ್ ಕರ್ಕೊಂಡು ಬಂದಿರೋದಲ್ವಾ ಹನ್ನಿನ. ಸೊ ಹಾಗಾಗಿ ದೇವ್ರಿಗೆ ಸ್ವಲ್ಪ ನಾನು ಮಡ್ಲಕ್ಕಿ ಎಲ್ಲ ತರಬೇಕಿತ್ತು, ಬಟ್ ಏನು ಮಾಡೋದು, ಸ್ವಲ್ಪ ಫ್ರೀಯಾಗಿ ಬರೋಣ ಅಂತ ಹೇಳ್ಬಿಟ್ಟು ಈ ಸಲ ತೊಗೊಂಡು ಬರಲಿಲ್ಲ. ಫಸ್ಟ್ ಟೈಮ್ ಕರ್ಕೊಂಡು ಬರ್ಬೇಕಾದ್ರೆ ತೊಗೊಂಡು ಬರ್ತೀನಿ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ದೇವ್ರ ಹತ್ರ ತಪ್ಪಾಯಿತು ಅಂತ ಕೇಳಿಕೊಂಡು ನೆಕ್ಸ್ಟ್ ಟೈಮಿಗೆ ಪರ್ಮಿಷನ್ ತೊಗೋಬೇಕಷ್ಟೇ. ಸೊ ಮೂರ್ತ ನಡೀತಾ ಇದೆ, ಆಲ್ಮೋಸ್ಟ್ 8:30 to 9:00 ಇದ್ದು ಟೈಮ್ ಆಯ್ತಲ್ಲ. ಮೂರ್ತ ಮುಗ್ದು ಅದೇ ಅವರೆಲ್ಲ ಊಟ ಮಾಡಿಕೊಂಡು ಊಟ ಇಲ್ಲಿ ತಿಂಡಿ ತಿನ್ಕೊಂಡು ಎಲ್ಲ ಹೋಗ್ಬೇಕು. ನಾವು ಎಲ್ಲ ಆದ್ಮೇಲೆ ದೇವ್ರ ದರ್ಶನ ಮುಗಿಸ್ಕೊಂಡು ಹೋಗ್ಬೇಕಷ್ಟೇ, ಹಂಗಾಗತ್ತೆ. ಸೊ ನಾನು ಸ್ಯಾರಿ ಎಲ್ಲ ಏನೋ ಹಾಕೋದಕ್ಕೆ ಹೋಗ್ಲಿಲ್ಲ, ಹಾಕ್ಬೇಕು ಅಂತ ಅನ್ಕೊಂಡೆ. ಬಟ್ ನಾನು ಸ್ವಲ್ಪ ಡಿಸೈನರ್ ವೇರ್ ಇತ್ತು ಸ್ಯಾರಿ, ಸೊ ಅವಳಿಗೆ ಇರಿಟೇಷನ್ ಆಗುತ್ತೆ ಚುಚ್ಚುತ್ತೆ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್. ನನ್ನ ಮಗಳಿಗೋಸ್ಕರ ಕ್ಯಾನ್ಸಲ್. ಜಿನ ಎಲ್ಲರೂ ಹೇಳ್ತಾ ಇದ್ರು ಕಾಮೆಂಟ್ ತುಂಬಾ ಕೇಳಿ 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 ಸಾಕಾಯ್ತು ನಂಗಂತೂ. ಮೀನ್ಸ್ ಹತ್ರದಲ್ಲಿ ನೈಬರ್ಸ್ ಎಲ್ಲ ಹಂಗೆ ಹೋದಾಗ ಎಲ್ಲರೂ ಏನ್ ಹಿಂಗ ಆಗಿದ್ಯಾ ಅಂತಾನೆ ಅಂತ ಇದ್ರು.
ಚೇಂಜಸ್ ಅಂದ್ರೆ ಮೀನ್ಸ್ ನಿಂಗೆ ಗೊತ್ತಿದೆಲ್ಲ ನಂಗೆ ಫುಲ್ ಇವಳ ಮೇಲೆ ಕಾನ್ಸಂಟ್ರೇಷನ್ ಇರೋದ್ರಿಂದ ಇವಳಿಗೆ ಏನ್ ಕಂಫರ್ಟಬಲ್ ಇದೆ ಅದನ್ನ ನೋಡ್ತೀನಲ್ವಾ. ಬಟ್ ಎಲ್ಲರೂ ಏನ್ ಅನ್ಕೋತಾರೆ, ದಪ್ಪ ಆಗ್ಬಿಟ್ಟಿದ್ಯಾ, ಹಂಗಾಗಿದ್ಯಾ, ಹಿಂಗಾಗಿದ್ಯಾ ಅಂತ. ಬಟ್ ಕಾಮನ್ ಅಲ್ವಾ ಬಾಣ್ತಿ ಅನ್ನೋದು ರೆಸ್ಟ್ ಅಲ್ಲಿ ಇರ್ತಾರಲ್ಲ ಅಲ್ವಾ ಅವಳಿಗೆ. ಬಟ್ ಅವಳು ಅಷ್ಟು ನನಗೆ ಹಿಂಸೆ ಮಾಡ್ತಾಳೆ. ಸೊ ಎವ್ರಿ ಡೇನು ಸಿಂಗಲ್ ಡೇನು ನಾನೇ ನೋಡ್ಕೋತೀನಿ. ನೈಟ್ ಸ್ವಲ್ಪ ಅಮ್ಮ ಮ್ಯಾನೇಜ್ ಮಾಡ್ತಾರೆ, ಬಟ್ ಸ್ಟಿಲ್ ನಾನೇ ನೋಡ್ಕೊಳ್ಳೋದು. ಆದ್ರೂ ಕೂಡ ಬಾಡಿ ನಂದು ಇನ್ನು ಸ್ವಲ್ಪ ದಪ್ಪನೆ ಆಗಿದ್ದೀನಿ ಅಂತ ಹೇಳ್ಬೋದು. ಸೊ ಈ ಟೈಮಲ್ಲಿ ಕೆಲವ್ರದ್ದು ಬಾಡಿ ಸಣ್ಣ ಆಗುತ್ತೆ, ಕೆಲವ್ರ ಬಾಡಿ ದಪ್ಪ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. 99% ದಪ್ಪನೆ ಆಗೋದು, ಸಣ್ಣ ಯಾರು ಆಗಲ್ಲ. ಹೌದಾ? ಸೊ ನಂಗೆ ಪಿ ಸಿ ಓಡಿ ಬೇರೆ ಇರೋದ್ರಿಂದ ತಿಂದ್ರು ತಿಂದೆ ಹೋದ್ರು ನಾವು ಏನು ಮಾಡಕ್ ಆಗಲ್ಲ. ಬಟ್ ಕೆಲವ್ರು ಗೊತ್ತಿಲ್ದೇ ಇರೋರ್ ಆತರ ಅಂದಾಗ ನಿಜವಾಗ್ಲೂ ನಂಗಂತೂ ಹರ್ಟ್ ಆಗುತ್ತೆ. ಸ್ವಲ್ಪ ತಿಳ್ಕೊಂಡು ಮಾತಾಡ್ಬೇಕು, ಯಾರಿಲ್ದವರು ಅಂದ್ಮೇಲೆ ಅವ್ರು ತಿಳ್ಕೊಳ್ಳದೆ ಇರೋರು ಅಂತಾನೆ ಅರ್ಥ. ಅದೇ ತಿಳ್ಕೊಂಡು ಮಾತಾಡ್ಬೇಕಲ್ವಾ? ಬೇಡ ತಲೆ ಕೆಡ್ಸ್ಕೊಬ. ಅಲ್ಲ ತಲೆ ಅಂತಲ್ಲ, ಇವಾಗ ಹಂಗೆ ಅಂತ ಇದ್ರೆ ಅವ್ರಿಗೂ ಕೂಡ ಹರ್ಟ್ ಆಗುತ್ತೆ, ಅದನ್ನ ಯೋಚನೆ ಮಾಡ್ಬೇಕು. ಮಗು ಇದೆ ಅವರು, ಇವಾಗ ಮಗುನ ಇಟ್ಕೊಂಡು ನಾವು ನಮ್ ಬಾಡಿ ಬಗ್ಗೆ ನಮ್ ಬ್ಯೂಟಿ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ. ನನಗಂತೂ ಬೇರೆಯವ್ರ ಹೇಗೋ ಗೊತ್ತಿಲ್ಲ, ನನಗಂತೂ ನನ್ ಮಗಳು ಕಂಫರ್ಟಬಲ್ಲೇ ನನ್ನ ತುಂಬಾ ಜಾಸ್ತಿ ಪ್ರಿಫರ್ ಮಾಡೋದು. ಅವಳಿಗೆ ಏನ್ ಸರಿ, ಅವಳು ಹೇಗ್ ಆರಾಮಾಗಿರ್ತಾಳೆ ನನ್ ಜೊತೆ ಅದನ್ ಮಾತ್ರ ನಾನು ನೋಡ್ತೀನಿ, ಬಿಟ್ರೆ ನನ್ ಬ್ಯೂಟಿನ ನಾನು ನೋಡ್ತಾ ಇಲ್ಲ. ಸ್ವಲ್ಪ ದೊಡ್ಡವಳಾಗ್ಲಿ ಅವಳು, ಆಮೇಲೆ ಬೇಕಾದ್ರೆ ಕಾನ್ಸಂಟ್ರೇಟ್ ಮಾಡಿದ್ರಾಯ್ತು ಅಲ್ವಾ. ಸೊ ಹಾಗಾಗಿ ಅಂತವ್ರಿಗೆ ನಾನು ಹೇಳಿದ್ದು, ಎಲ್ರಿಗೂ ಹೇಳ್ತಾ ಇಲ್ಲ. ಬಟ್ ಹತ್ರ ಕಾಮೆಂಟ್ಸ್ ತುಂಬಾನೇ ಕೇಳಿ 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 ನನ್ಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಬಟ್ ನನ್ ಮಗಳದ್ದು ಅಷ್ಟೇ ನಾನು ಕಂಫರ್ಟಬಲ್ ನೋಡಿದ್ವಿ, ಎಲ್ಲೋದ್ರು ಅಷ್ಟೇ ನಾನು ರೆಡಿನೇ ಆಗಲ್ಲ. ಚಿನ್ನ ಮುಂಚೆ ನಾನು ಹೆಂಗಿರ್ತಿದ್ದೆ, ನಾನು ಆಕ್ಚುಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾನು ಹೆಂಗಿರ್ತಿದ್ದೆ ಚಿನ್ನ, ಆಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಮುಂಚೆ ಲೈಫೇ ನಾನು ಇವಾಗ ಆ ಥರ ಡ್ರೆಸ್ಸೇ ನಾನು ವೇರ್ ಮಾಡ್ತಾ ಇಲ್ಲ ಅಲ್ವಾ ಚಿನ್ನ. ಫುಲ್ ಕಂಪ್ಲೀಟ್ ಮಾಡರ್ನ್ ಆಗಿ ಇದ್ದಿದ್ದು ನಾನು. ಬಟ್ ಕೆಲವೊಂದು ಸ್ಟೇಜ್ ಅಂತ ಬರುತ್ತೆ, ಸೊ ಯಾವಾಗ್ಲೂ ಒಂದೇ ತರ ಇರೋದಕ್ಕಾಗಲ್ಲ. ಯಾವಾಗ್ಲೂ ಹುಟ್ಟದಾಗಿಂದನು ನನಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಒಂದ್ ಡ್ರೆಸ್ ಕೂಡ ಅಷ್ಟೇ, ಯಾವ್ದಿರುತ್ತೋ ಅದು ಹಾಕೋತಾ ಇರ್ತೀನಿ, ಸುಮ್ನೆ ಹೋಗ್ತಾ ಇರ್ತೀನಿ. ಅವಳಿಗೆ ಬರೀ ಆಲ್ಮೋಸ್ಟ್ ನಾನು ಕಾಟನ್ನೇ ವೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಹಾಕಿದ್ದೆ ಹಾಕ್ತಾ ಇರ್ತೀನಿ, ನಂಗೆ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು ಕೋಇನ್ಸಿಡೆನ್ಸ್ ಏನಂದ್ರೆ, ನಾನು ಜಾಸ್ತಿ ಬ್ಲಾಗ್ ಮಾಡ್ತಾ ಇಲ್ವಲ್ಲ, ಸೊ ಹಾಗಾಗಿ ರಿಪೀಟೆಡ್ ಡ್ರೆಸ್ಗಳೇ ಬರ್ತಾ ಇರುತ್ತೆ ಬ್ಲಾಗಲ್ಲೆಲ್ಲ. ನಾನು ಟಿ ಶರ್ಟ್ ಹಾಕಿದ್ದೆ ಹಾಕ್ತಾ ಇರ್ತೀನಿ, ಸೊ ಈ ಥರ ಆಗ್ಬಿಡತ್ತೆ. ಹಂಗೆ ಇವತ್ತು ಅಷ್ಟೇ ಡಿಸೈನರ್ ವೇರ್ ಸ್ಯಾರಿ ಇತ್ತು. ಸೊ ಇವಾಗ ಬೇರೆ ಸಮ್ಮರ್ ಇರೋದ್ರಿಂದ ಅವಳಿಗೆ ಸ್ವಲ್ಪ ಇರಿಟೇಷನ್ ಆಗಿಬಿಟ್ರೆ, ಅವಳು ಮೊದಲೇ ಸ್ವಲ್ಪ ಜನ ಎಲ್ಲ ಇದ್ರೆ ಅವಳಿಗೆ ಹಾಕ್ಬರಲ್ಲ, ಅದರಲ್ಲೂ ನಾನು ಆ ಥರ ಸ್ಯಾರಿ ಹಾಕೊಂಡು ಅವಳಿಗೆ ಇನ್ನೂ ಹಿಂಸೆ ಆಗಿ ಹಳಕ್ ಸ್ಟಾರ್ಟ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಕಾಟನ್ನೇ ವೇರ್ ಮಾಡಿದೆ ನಾನು. ಆ್ಯಂಡ್ ಅವಳಿಗೂ ಕೂಡ ಅಷ್ಟೇ ಅನ್ಲಿಮಿಟೆಡ್ ಅಲ್ಲಿ ತೊಗೊಂಡು ಬಂದೆ ಕಾಟನ್ನು. ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂದ್ರು ಆಗಲಿಲ್ಲ, ಮಲ್ಕೊಂಡ್ಬಿಟ್ಲು ಬೆಳಗ್ಗೆ ಬೇಗ ಎದ್ದಿದ್ರಿಂದ. ಸೊ ಮಲ್ಕೊಂಡ್ಬಿಟ್ಟು 6:30 ಎದ್ಬಿಟ್ಲು, ಹಾಗಾಗಿ ಮಲ್ಕೊಂಡಿದ್ದಾಳೆ. ಅವಳು ಮಲ್ಕೊಂಡು ಆರಾಮಾಗಿ ಅವಳು ನಿದ್ದೆ ಆದ್ಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಅವಳಿಗೆ ಡಿಸ್ಟರ್ಬ್ ಆದ್ರೆ ಮತ್ತೆ, ಇವಾಗ ಸ್ವಲ್ಪ ಜನ ಕಮ್ಮಿ ಇರ್ತಾರ ಅನ್ಸುತ್ತಲ್ಲ, ಜನ ಕಮ್ಮಿ ಐತೆ, ಹೋಗಿ ಬರೋದು ಬಿಟ್ರು ಅದು ಅರಶಿನ ಶಾಸ್ತ್ರ ಅದು ಇದು ಇತ್ತು. ಬಟ್ ಏನಾಯ್ತು ಅಂದ್ರೆ, ಅವಳು ಆಟ ಮಾಡಿದ್ಲು ಜಾಸ್ತಿ, ನಂಗೆ ಇರಕ್ ಆಗ್ಲಿಲ್ಲ. ಸೊ ನಾನು ಅರಶಿನ ಶಾಸ್ತ್ರ ಎಲ್ಲ ಏನೂ ಮಾಡ್ಲಿಲ್ಲ. ಅಲ್ಲಿ ತುಂಬಾ ಹತ್ರದ ಮದ್ವೆಗಳು ಆ ತರ ಆಯ್ತು ಅಂದ್ರೆ, ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ನಮ್ ಕಡೆ ಯಾವ ತರ ಇರುತ್ತೆ ಶಾಸ್ತ್ರ ಎಲ್ಲದನ್ನು ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಎಲ್ಲಾ ಕಡೆ ಮಾಡೋ ತರಾನೇ ಇರುತ್ತೆ. ಬಟ್ ಚಿನ್ನ ನಿಮ್ ಕಡೆನೆ ಬೇರೆ ಬೇರೆ ಇರುತ್ತೆ, ಇವ್ರ ಕಡೆನೆ ಬೇರೆ. ನಾನು ಲಾಸ್ಟ್ ಟೈಮ್ ಒಂದು ಫಂಕ್ಷನ್ ಅಲ್ಲಿ ನೋಡಿದ್ದೆ ನಾನು, ಇವ್ರ ಕಡೆ ಬೇರೆ ಇರುತ್ತೆ. ಬಟ್ ನಮ್ದು ಗೌಡಸ್ ಎಲ್ಲರೂ ಆಲ್ಮೋಸ್ಟ್ ಒಂದೇ ತರ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ನಮ್ದೆಲ್ಲಾನು ಬೇರೆ ತರನೇ ಇರುತ್ತೆ. ಸೊ ನೆಕ್ಸ್ಟ್ ಯಾವಾಗಾದ್ರೂ ಸಿಕ್ಕಿದ್ರೆ ಚಾನ್ಸ್ ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಎದೋಳಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ. ಸೊ ನನ್ನ ಮಗಳನ್ನ ಎದೋಳಿಸಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳಿಗೆ ಇನ್ನೂ ಸ್ವಲ್ಪ ನಿದ್ದೆ ಮೂಡಲ್ಲೇ ಇದ್ಲು, ಬಟ್ ಇಷ್ಟು ಚೆನ್ನಾಗಿತ್ತು ಗೊತ್ತಾ, ಅಷ್ಟು ಬೇಗ ದೇವ್ರ ದರ್ಶನ ಮಾಡಿದ್ದು ತುಂಬಾ ಖುಷಿಯಾಯಿತು. ಎಷ್ಟು ಕಾಮ್ ಆಗಿತ್ತು ಅಲ್ಲಿ ಅಂದರೆ, ನನಗಂತೂ ಸಖತ್ ಖುಷಿ ಆಯಿತು. ಯಾವತ್ತೂ ನಾನು ಇಷ್ಟು ಬೇಗ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ, ಬಟ್ ಇವತ್ತಂತೂ ನಂಗೆ ಹೋಗಿ ತುಂಬ ಅಂದರೆ ತುಂಬ ಸಮಾಧಾನ ಆಯಿತು, ನೆಮ್ಮದಿ ಆಯಿತು. ಆ್ಯಂಡ್ ನನ್ನ ಮಗಳು ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ಲು. ಫುಲ್ ದೇವ್ರ ದರ್ಶನ ನಾನು ಮಾಡೋವರೆಗೂ ಒಂದು ಸ್ವಲ್ಪನೂ ಹಳ್ಳಿಲ್ಲ, ಅವಳು ಖುಷಿ ಖುಷಿಯಾಗಿದ್ಲು, ಅವಳು ಖುಷಿಯಿಂದ ದೇವ್ರ ದರ್ಶನ ಮಾಡಿದ್ಲು. ತುಂಬಾನೇ ಸಮಾಧಾನ ಆಯಿತು ದೇವ್ರ ದರ್ಶನ ಮಾಡಿದ್ದು ನನಗಂತೂ. ಸೊ ನೆಕ್ಸ್ಟ್ ಟೈಮು ಬರಬೇಕು, ಯಾವಾಗುತ್ತೋ ಗೊತ್ತಿಲ್ಲ, ಆದರೆ ಬರಬೇಕು.
ಯಾಕಂದ್ರೆ ಮಗಳನ್ನ ಫಸ್ಟ್ ಟೈಮ್ ಕರ್ಕೊಂಡ್ ಬಂದಾಗ ನಾನು ಮಡ್ಲಕ್ಕೆಲ್ಲ ತರ್ತೀನಿ, ಅದು ಆಗ್ಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ನಾನು ಹೋಗ್ಲೇಬೇಕು ದೇವಸ್ಥಾನಕ್ಕೆ ಆ್ಯಂಡ್ ನನ್ನ ಮಗಳನ್ನ ಕರ್ಕೊಂಡು. ಸೊ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಹಾಗೆ ಒಳಗಡೆ ಎಲ್ಲ ಫೋಟೋ ವಿಡಿಯೋ ಅದೆಲ್ಲ ಅಲ್ಲೂ ಇಲ್ಲ ಅಂದರೆ. ಸೊ ಹಾಗಾಗಿ ನಾವು ಎಲ್ಲ ಮುಂಚೆ ಈ ಥರ ಎಲ್ಲ ಕ್ಯೂ ಇರಲಿಲ್ಲ, ಬಟ್ ಇವಾಗ ಫುಲ್ಲು ದೇವಸ್ಥಾನನ ಒಂದು ರೌಂಡ್ ಫುಲ್ಲು ಸುತ್ತ ಹಾಕ್ಕೊಂಡು ಹೋಗ್ಬೇಕು. ಆಗಲೇ ಆಲ್ಮೋಸ್ಟ್ ಒಂದು 4-5 ವರ್ಷದಿಂದ ಈ ಥರ ಇದೆ ಅನಿಸುತ್ತೆ. ಬಟ್ ನಾವು ಮುಂಚೆ ಎಲ್ಲ ಹೋಗ್ತಾ ಇದ್ವಿ, ಆವಾಗೆಲ್ಲ ಈ ಥರ ಇರಲಿಲ್ಲ. ಡೈರೆಕ್ಟು ನಮಗೆ ದೇವ್ರ ದರ್ಶನ ಸಿಗ್ತಾ ಇತ್ತು. ಬಟ್ ಇವಾಗ ಫುಲ್ ಒಂದು ರೌಂಡ್ ಎಲ್ಲ ಹಾಕೊಂಡು ಹೋಗ್ಬೇಕು. ಇದು ನೋಡ್ತಾ ಇದ್ರೆ ಧರ್ಮಸ್ಥಳ ಫೀಲ್ ಆಯ್ತು ನನಗೆ. ಧರ್ಮಸ್ಥಳದಲ್ಲೂ ಹೀಗೆ ಅಲ್ವಾ, ಫುಲ್ ಒಂದು ರೌಂಡ್ ಹಾಕೊಂಡು ಹೋಗ್ಬೇಕು. ಸೊ ಹಾಗಾಗಿ ನನಗೆ ಅದೇ ಥರ ಫೀಲ್ ಅನ್ನಿಸ್ತು. ಆ್ಯಂಡ್ ನೀವು ಕೂಡ ದೇವ್ರ ದರ್ಶನ ಮಾಡ್ಕೊಳ್ಳಿ, ಆದರೆ ಒಳಗಡೆ ತೋರ್ಸೋಕ್ಕಾಗಲಿಲ್ಲ. ಬಟ್ ಸ್ಟಿಲ್ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಸೊ ಎಲ್ಲರೂ ಕೂಡ ನೆಮ್ಮದಿಯಾಗಿ ಖುಷಿ ಖುಷಿಯಾಗಿ ನಿಮ್ಮ ನಿಮ್ಮ ಫ್ಯಾಮಿಲಿ ಜೊತೆ ಆ್ಯಂಡ್ ರಿಲೇಷನ್ಸ್ ಜೊತೆ. ಸೊ ಎಲ್ಲ ಚೆನ್ನಾಗಿರ್ತ ಆ್ಯಂಡ್ ನೀವೇನೇ ಅನ್ಕೊಂಡಿದ್ರು ಕೆಲಸಗಳೂ ಕೂಡ ನೆರವೇರಲಿ, ಎಲ್ಲ ಕೆಲಸದಲ್ಲೂ ಸಕ್ಸಸ್ ಇರಲಿ ನಿಮಗೆ ಅಂತ ನಾನಂತೂ ಪ್ರೇ ಮಾಡ್ತೀನಿ. ನಾನು ಯಾವಾಗ ದೇವ್ರ ದರ್ಶನ ಮಾಡಿದ್ದೀನಿ ಅಂದರೆ ಟ್ರಸ್ಟ್ ಮೇ ಹೇಳ್ತೀನಿ, ನಾನು ಎಲ್ರಿಗೂ ಒಳ್ಳೆಯದಾಗಲಿ ಅಂತಲೇ ಬೇಡ್ಕೊತೀನಿ. ಬಿಕಾಸ್ ಎಲ್ಲ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ನಾವು ಚೆನ್ನಾಗಿದ್ರೆ ನಮ್ಮವರು ಸುತ್ತಮುತ್ತ ಇರೋರು ಎಲ್ಲರೂ ಚೆನ್ನಾಗಿರ್ತಾರೆ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು, ಎಲ್ಲರೂ ಅವ್ರವ್ರ ಫ್ಯಾಮಿಲಿ ಜೊತೆ ತುಂಬಾ ಖುಷಿ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಆ್ಯಂಡ್ ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮುಹೂರ್ತ ಆಗ್ತಿದ್ದಲ್ವಾ, ಅಲ್ಲಿಗೆ ಹೋದ್ವಿ. ಆ್ಯಂಡ್ ಎಲ್ರಿಗೂ ಕೂಡ ಈ ಒಂದು ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀವಿ. ಸೊ ಇಷ್ಟ ಆದರೆ ಪ್ಲೀಸ್ ಅಂತ ಲೈಕ್ ಶೇರ್ ಕಮೆಂಟ್ ಮಾಡಿ, ಯಾರು ಕೂಡ ಮಿಸ್ ಮಾಡಿದೆ. ನಮ್ಮ ಹನಿಗೋಸ್ಕರ ಆದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಡಿ ಮುಂದೆ ನಡಿಯಲ್ಲ. ಹೇಗೆ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.